ಆ
ಇಲ್ಲೊಂದು ಮಾತಿನ ತಾತ್ಪರ್ಯ ಹೇಳ್ತೀನಿ. ಯಾವಾಗ ತಾತ್ಪರ್ಯ ಹೆಂಗ ಅಂತ ಕೇಳಿದ, ಈ ಊರು ಹಿಂಗೆ ಇರ್ಬೇಕು, ಈ ತಾಲೂಕು ಹಿಂಗೆ ಇರ್ಬೇಕು, ಈ ಜಿಲ್ಲಾ ಹಿಂಗೆ ಇರ್ಬೇಕಂತ ಅನ್ನೋದಕ್ಕಾದ. ಅದ ನಮ್ಮದೇ ಮೊದಲು ಏನ್ ಬೇಕು, ಏನ್ ಬೇಕಿಪ್ಪ, ಸಂಸ್ಕಾರ ಬೇಕು. ನಮ್ಮದೇ ಸಂಸ್ಕಾರ ಇದ್ರ ಊರು ಉದ್ದಾರ ಆಗ್ತದ, ತಾಲೂಕು ಉದ್ದಾರ ಆಗ್ತಾವ, ಜಿಲ್ಲಾ ಉದ್ದಾರ ಆಗ್ತದ. ನಮ್ಮದೇ ಮೊದಲ ಸಂಸ್ಕಾರ ಅಂತ ಇರ್ಬೇಕ, ಹೆಂಗೆ ಇರ್ಬೇಕು ಅಂತ ಕೇಳಿದ. ಹೆಂಗಿಪ್ಪ ಸಂಸ್ಕಾರ ಅಂತ ಹೇಳಿ ಹೆಂಗ್ ಮಾಡಿದ್ರು, ಹೆಂಗ್ ಮಾಡಿರ್ತಾರ. ಒಂದು ಹುಡುಗ 5 ಗಂಟೆಕ ಸಾಲಿ ಬಿಟ್ಟು ಅಂಟಿದ್ದ, ಅದ ಹೋಗ ಮುಂದೆ ಒಬ್ಬ ಊರಿಗೆ ಸಂಕಾರ ಕಟ್ಟಿನ ಹೊರಕುತ್ತಿದ್ದ. ಆ ಸಾಲಿ ಹೋಗುವಂತ ಹುಡುಗ ನೋಡಿ ನಕ್ಕ ಬಿಟ್ಟ ಸಾವುಕಾರ ನೋಡಿ. ಸಾವುಕಾರಗ ಸಿಟ್ಟು ಬಂತು, ಸಿಟ್ಟು ಬಂದತ್ತಾನ ಏನತ್ತ, ಮಗನ ಸಾಲಿ ಬಿಟ್ಟು ಹೊಂದಿಲ್ಲಿ ಸ್ವಂತ ಹೋಗ ಬಿಟ್ಟು ನನ್ನ ನೋಡಿ ನಕ್ಕಿ ಕರೆ ನನ್ನಲ್ಲಿ ಏನ್ ಹಂತದ ಐತೆ ಅಂತ. ಆಯ್ತು ಹೋದಿಪ್ಪ ಏನು ಅವಾಗ ಹುಡುಗಂತೂ ಸುಮ್ಮನಕ್ಕೆ ಅಲ್ಲ, ಏ ಮಗನ ಸುಮ್ಮನ ಕೊಡೋದಿಲ್ಲ ಹೇಳದೆ ಬಿಡ್ತೇನೆ ನಾವು. ಅವಾಗ ಹುಡುಗ ತತ್ರಿ ಏನತ್ತ ಮೋಲಿ ಗ್ಲಾಸ್ ಹೋಗುವಂತ ಹುಡುಗ ಮನೆಗೆ ಹೋದಿಲ್ಲ, ಯಾಕ ನಕ್ಕಿ ಮಗನ ಹೇಳತ್ತವ ಸರ್ಕಾರ ಮಾಡ್ಯಾದ ಮೇಲೆ ಮಾಡ ಅಂತ ಸಮೂರ್ ಅಂತ ಮನಿ ಕಟ್ಟಿದಿ ಕಟ್ಟಿದಿ ಖರೆ ಕೆಳಗ ಮನಿ ಭಾಳ ಕಟ್ಟಿದಿ ಭಾಳ ಭಾಳ ಹತ್ತೆ ಅದ ಭಾಳ ಸಣ್ಣ ಚೌಕಟ್ಟ ಖರೆ ಶರೀರ ಭಾಳ ಭಾಳ ದೇವ್ರ ತಂದ ಹೇಳಕ್ಕ ನೀನು ಮನೇಲಿ ಸತ್ಯ ಹೆಂಗ ತರಬೇಕಂತೇಳಿ ನಕ್ಕಿದ್ದೀನಿ ವಿಚಾರ ಮಾಡಿ ನಕ್ಕಿನಿ. ಅವಾಗ ಶೆಟ್ಟ ಬಂದು ಸಾವುಕಾರ ಮಗನ ಕಟ್ಟ್ರೆ ಮಗನಿಗೆ ಕಂಬಕಂದ್ರು ಕಟ್ಟಿದ್ರೆ ಅವ್ರಿಗೆ ಆಯಿ ಮುದ್ದೆ ಕರೆಸ್ರಿ ಅಯ್ಯನ ಸೇವಕರು ಬಂದು ಕಂಬಕ್ ಕಟ್ಟೋರು ಈ ಸುದ್ದಿ ಆ ಹುಡುಗನ ತಂದಿ ಹೋಯ್ತು. ಹೆಚ್ಚ ಸುದ್ದಿ ಆ ಹುಡುಗನ ತಂದಿ ಹೋಯ್ತು, ನಮ್ಮ ಮಗನಿಗೆ ಸಾವುಕಾರ ಮನೆಗೊಂದು ಕಟ್ಟಾರಪ್ಪ ಯಾಕೆ ಬಂದು ಏನ್ರಿ ಸಾವುಕಾರ ಊರಿಗೆ ನೀವು ಸಾವುಕಾರ ಬುದ್ಧಿ ಹೇಳೋರು ಮೂರನೇ ಕ್ರಾಸ್ ಅಂತ ಹುಡುಗ ಯಾಕೆ ಕಟ್ರಿ ಎಂದ ಈ ಮನ ಸುಮ್ಮನೆ ಹೋಗಿಲ್ಲ ನಾನು ನೋಡಿ ನಕ್ಕ ಯಾಕೆ ನಕ್ಕಿ ಅಣ್ಣ ನೀವು ಬಹಳ ಎತ್ತರದ್ರಿ ಬಹಳ ತಮ್ಮ ಇಲ್ಲಿ ಚೌಕಟ್ಟು ಬಹಳ ಸಾಮದ ಸಾತ್ರ ಅಂದ್ರೆ ಹೆಂಗ ತರಬೇಕಂತ ನೆಕ್ಕಿನ ಮಗನ ಅಂದ ಅದಕ್ಕೆ ಕಟ್ಟಿನ ಮಗನ ಇವನಿಗೆ ಅಂದ. ಅವಾಗ ಅಪ್ಪ ಏನ್ ಹೇಳ್ಬೇಕ್ರಿ ಏನ್ ಹೇಳ್ತಾರೆ ಮಗನ ಸಾಲಿ ಬಿಟ್ಟು ಸುಮ್ ಹೋಗೋದಕ್ಕೆ ಬಂದ ನಿನಗಂದ ಸಾವುಕಾರ ಬಂದೊಳಗ ಎಲ್ಲ ನಮಗ್ ಮೈತಿ ಐತಿ ನೀ ಯಾಕಂದ್ರೆ ಹೆಂಗ ಅಂದ ಏನ. ಅವಾಗ ಮಗ ಅಂದ ಅಯ್ಯಪ್ಪ ನಿನಗ್ ಮೈತಿ ಐತಿ ನನಗ್ ಗೊತ್ತೆ ನನಗ್ ತಿಳ್ದಂಗ ನಾನ್ ನೋಡಿ ನಕ್ಕಿನಿ ಅಂದವ. ಮಗನ ಸಾವುಕಾರ ಸರ್ ಸಾತ್ರ ತರ ಚಿಂತಿ ಬರು ಚಿಂತೆ ನಿನಗಕ್ಕ ಸಾವುಕಾರ ಧಾಮರಿಗಲ್ಲಿ ತಿಳುವರಿಗಲ್ಲಿ ಮನೆಯ ಸಾತ್ರ ಅಂದ್ರ ಸಣ್ಣಗೆ ಕಳೆದ ಕಿಸಿ ಅಂದ್ರ ಅಡಿಗೆ ತುಂಬಿಕೊಂಡು ಹೊರದು ತರುತ್ತೆ ಮಗನ ಅಂದ. ಸಾವುಕಾರ ಅಂದ ಮಗನ ಮನೆಯಾಗ ಸಂಸ್ಕಾರ ಹೆಂಗೆ ಕಂಬ ಕಟ್ಟದ್ರಿ ಹುಡುಗನ ಅಪ್ಪು ಕಂಬ ಕಟ್ಟದ್ರಿ ಹುಡುಗನ ಏನು ಮುದ್ದಾಗಿದ್ರಿ 80 ವರ್ಷ ಮುದುಕೋ ಸುದ್ದೈತೆ ನಿನ್ನ ಮೊಮ್ಮಗನಿಗೆ ನಿನ್ನ ಮಗನಿಗೆ ಕಟ್ಟ ಹಾಕ್ಯಾರ ಸಾವುಕಾರ ಕಟ್ಟ ನಾನು ಸೋಮಕೋತಿ ಏನಂದ್ರು ಬಿಡೆ ಒಪ್ಪಾವಸ್ತಿ ಮುದುಕ ಕೈಯಾಗ ಕೋಲ್ ಹೇಳುದು ಊರು ಕೋತ ಊರು ಕೋತ ಸಾವುಕಾರ ಬಳಿ ಬಂದ. ಸಾವುಕಾರ ಅಂತ ಏನ್ರಿ ಸಾವುಕಾರ ಊರಿಗೆ ನಾ ಹೇಳೋ ಸಾವುಕಾರ ಅದಿರಿ ನೀವದಿರಿ ಖರೆ ಮೊಮ್ಮಗನಿಗೆ ಮಗನಿಗೆ ಖರೆ ಮನಿ ಹೆಂಗ್ ಕಟ್ಲಿ ನಾ ಚೌಕಟ್ ಅಲ್ಲಿ ಹೇಳ್ತಾರೆ ಕಟ್ಲಿ ನಾನು ಸತ್ಯದ ಸುದ್ದಿ ಮಕ್ಕಳಿಗೆ ಹಾಕ್ಬೇಕು ಹೇಗಂದ್ರ ಅದಕ್ಕೆ ಮುದುಕೇನತ್ತದ 80 ವರ್ಷದ ಮುದುಕ ಮೊಮ್ಮಗನಿಗೆ ಮಗನಿಗೆ ಬೈದತ್ರಿ ಏನತ್ತ ಏ ಮೊಮ್ಮಗನ ಅವ ಸತ್ರ ಸಾವುಕಾರ ಇರ್ತಾರ ಚಿಂತೆ ನಿನಗೆ ಯಾಕ ಮಗನ ಸಾವುಕಾರ ಸಾತ್ರ ಅಂದ್ರೆ ಸಣ್ಣ ಕೇಳೋದು ಹೆಳಿಗೆ ತುಂಬಿಕೊಂಡ್ರೆ ಚಿಂತೆ ನಿನಗೆ ನಿನಗೆ ಸಾವುಕಾರ 20 ಲಕ್ಷ ಕೊಟ್ಟು ಸಾಗಣೆಯದು ಕಟ್ಟಿಗೆ ಮನಿ ಕಟ್ಸ್ಯಾನ ಅಕಸ್ಮಾತ್ ದೇವ್ರ ತಂದೆಯೊಳಗ ಸಾವುಕಾರ ಪಡಸಲ ಮನ್ಯಾಗ ಸಾಕ್ತಾರ ಅಂದ್ರೆ ಮನೆಗೆ ಹೋಗಿ ಬೆಂಕಿ ಹಚ್ಚಿಕೊಂಡು ನಾ ಮಕ್ಕಳೇ ಅಂತ ಯಾಕಂತ ಕೇಳಿದ್ರ ಸಂಸ್ಕಾರ ಅನ್ನುವಂತದ ಮನೆ ಹೆಂಗಿರ್ತದ ಹೆಂಗ್ ಹೋಗ್ಬೇಕಾಗ್ತದ. ಅದಕ್ಕ ನಮ್ಮ ಊರ್ ನಾವ್ ಹಿಂಗ ಉದ್ಧಾರ ಮಾಡ್ಬೇಕು, ನಮ್ಮ ತಾಲೂಕನ ಉದ್ಧಾರ ಮಾಡ್ಬೇಕು, ನಮ್ಮ ಸಂಘ ಹೆಂಗ್ ನಡೆಸ್ಬೇಕಂದ್ರ ಸಂಸ್ಕಾರ ಹೆಂಗಿರ್ತದ ಹೆಂಗ್ ಹೋಗ್ತದ. ಅದಕ್ಕೆ ನಾಲ್ಕನೇ ಬಂದವರಲ್ಲಿ ಏನಂತ ಕೇಳಿದ್ರ ಜನ್ಮ
ಕಟ್ಟಿದ್ದಾರೆ.